ಇವರು ಜನರು ಬಂದವರು ಬಂದು ಗಲೀಜು ಮಾಡಲಾರ್ದ ಕ್ಲೀನ್ ಮೇಂಟೈನ್ ಮಾಡಿ ಇಷ್ಟು ಸ್ವಚ್ಛತಾ ಅಂಥೇಳಿ ಮೋದಿಯವರು ಕಿವಿ ಕಿವಿಯಾಗಿ ಹೇಳತ್ತಾಯಿದ್ರೆ ಒಬ್ಬರನ್ನೊಂದು ಫಾಲೋ ಮಾಡ್ತಾಯಿಲ್ಲಪ್ಪ ಅಂತಂದ್ರೆ ನಮ್ಮಂಥ ಅವಿವೇಕಗಳು ಯಾರೂ ಇಲ್ಲ ಇಲ್ಲ ಅನ್ನಿಸ್ತದೆ ನನಗೆ. ಸಾರ್ವಜನಿಕರದ್ದು ಗಾರ್ಡನ್ ಇದೆ, ಇದು ಲೋವರ್ ಪಾಯಿಂಟ್ ಗಾರ್ಡನ್ ಅಲ್ಲ. ಲೋವರ್ ಪಾಯಿಂಟ್ ಆದ್ರೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗ್ಬೇಕು. ಗಾರ್ಡನ್ ಒಳಗೇನಿದೆ ನಮ್ಮ ದೇಶದೊಳಗೆ ಅಲ್ಲಲ್ಲಿ ಈಗ ಫ್ರೀ ವಾಟರ್ ಸಿಸ್ಟಮ್ ಮಾಡಿಬಿಟ್ರೆ ಅಂತಂದರೆ ಈ ಬಾಟ್ಲು ಆದಿದ್ದು ಎಷ್ಟೋ ನಮ್ಮ ದೇಶ ಕಲುಷಿತ ಆಗೋದು ಉಳಿತದೆ ಅಂತ ನನ್ನ ಅನಿಸಿಕೆ. ಸರ್ಕಾರದ ಒಂದು ವಸ್ತು ಐತಪ್ಪ ಅಂತಂದ್ರೆ ಅದ್ರದ್ದು ಎಲ್ಲರಿಗೂ ಉಪಯೋಗ ಆಗ್ಬೇಕು. ಏ ನಾ ದುಡ್ಡು ಕೊಟ್ಟಿದ್ದೇನೆ ಒಬ್ಬನ ಅಂಥೇಳಿ ಹತ್ತು ಮಂದಿ ಕುಂತ ಮುರಿದು ಹೋಗಿ ಅದು ಏ ನಾ ಸಾರ್ವಜನಿಕದ ಅಂತೇಳಿ ಅಲ್ಲಿ ಆಸ್ತಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದ್ರೆ ಯಾರು ಲಾಭ ಯಾರು ಹೊಣೆದಕ್ಕೆ? ನಾವು ಅಲ್ಲ. ನಮ್ಮ ತೋಳ್ಗೆರೆ ಬೇಕಪ್ಪ ಅಂತಂದರೆ ಇಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಭಾಳ ಸಂಬಳ ಜಲ್ದಿ ಕರೆಕ್ಟಾಗಿ ಕೊಡಬೇಕು. ಮತ್ತು ಇನ್ನೊಂದು ಇಲ್ಲಿ ಎಲ್ಲ ಮುರಿದವಲ್ಲ ಅದನ್ನ ರಿಪೇರಿ ಮಾಡಿಸ್ಬೇಕು. ಮತ್ತು ಅಲ್ಲಿ ಸ್ವಲ್ಪ ವಾಚ್ ಮಾಡಬೇಕು. ಅಲ್ಲಿ ಯಾರನ್ನ ಬಂದು ನಾಲ್ಕು ಜನ ಕೂತ್ಕೊಂಡು ಮುರಿದು ಬಿಟ್ಟು ಬಿಡೋಗ್ತಾರೆ ಅವ್ರೇನು ಮಾಡಬೇಕು? ಅಲ್ಲಿಂದ ಕರೆಕ್ಟಾಗಿ ಬೋರ್ಡ್ ಹಾಕಲಿ, ಯಾರು ಬರಲಿ ಎಲ್ಲಿ ಮಾಡಲಿ ಅಂತೇಳಿ ಯಾರನ್ನ ಮಾಡಿದ ತಕ್ಷಣ ಇಮ್ಮಿಡಿಯೇಟನ್ನು ಇಂಪ್ಲಿಮೆಂಟ್ ಮಾಡಬೇಕು. 500 ಕೊಡ್ರಿ ಬರೀ ಇದು ಮಾಡಬೇಕು. ಅದು ಬಿಟ್ಟು 10 ಜನ ಕೂತ್ಕೊಂಡು ಎಲ್ಲ ಮುರಿದು ಬಿಡ್ತಾರೆ, ಅದೆಲ್ಲ ಮುರಿದಾರೆ ನೋಡ್ರಿ, ಅದೆಲ್ಲ ಕೂತ್ಕೊಂಡು ಮರಿತಾ ಇರೋದು. ನಾವು ದುಡ್ಡು ಕೊಟ್ಟಿದ್ದೀವಿ, ನಾವು ಇಲ್ಲ ಮಿನಿಮಮ್ ಅಮೌಂಟ್ ಪೇ ಮಾಡಿ ಬಂದಿದ್ದೀವಿ ನಾವು ಅಂಥೇಳಿ ದೊಡ್ಡವರು ಆಡ್ತಾರೆ. ಆದರೆ ದೊಡ್ಡವರು ಆಡಿ ಅದನ್ನೆಲ್ಲ ಮುರಿದು ಸರ್ಕಾರಕ್ಕೆ ಇದಕ್ಕೆ ಅದಕ್ಕೆ ತ್ರಾಸು ಮಾಡೋ ಬದಲು ಇವರು ಪಬ್ಲಿಕ್ ಏನು ಬರ್ತಾರಲ್ಲ ಅವರ ಹುಷಾರಾಗಿ ಇದು ನಮಗೆ ಆಡೋದಲ್ಲ, ಇದು ಚಿಕ್ಕ ಮಕ್ಕಳಿಗೆ, ಇದು ದೊಡ್ಡವ್ರು ಆಡೋದು, ಇದು ಸಣ್ಣವ್ರು ಆಡೋದು ಅಂತೇಳಿ ಅವ್ರಿಗೆ ಜ್ಞಾನೋದಯ ಆಗ್ಬೇಕು. ಏ ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ ರೀ, ಪೇಮೆಂಟ್ ಮಾಡಿ ಬಂದಿದ್ದೀವಿ, ನಾವು ಬೇಕಾದನ್ನ ಆಡ್ಬೋದು ಅಂತೇಳಿ ಮುರಿದು ಮುರಿದು ಹೋಗ್ತಾರೆ. ಮತ್ತು ಅವ್ರ ಕಾರ್ಪೊರೇಷನ್ದವರು ಎಷ್ಟು ಸಲ ಬಂದು ಮಾಡ್ಬೇಕು, ಎಷ್ಟು ಸಲ ಮಾಡ್ಬೇಕು ಪದೇ ಪದೇ. ಇವರು ಜನರು ಬಂದವರು ಬಂದು ಗಲೀಜು ಮಾಡಲಾರ್ದ ಕ್ಲೀನ್ ಮೇಂಟೈನ್ ಮಾಡಿ ಇಷ್ಟು ಸ್ವಚ್ಛತಾ ಅಂಥೇಳಿ ಮೋದಿಯವರು ಕಿವಿ ಕಿವಿಯಾಗಿ ಹೇಳತ್ತಾಯಿದ್ರೆ ಒಬ್ಬರನ್ನೊಂದು ಫಾಲೋ ಮಾಡ್ತಾಯಿಲ್ಲಪ್ಪ ಅಂತಂದ್ರೆ ನಮ್ಮಂಥ ಅವಿವೇಕಗಳು ಯಾರೂ ಇಲ್ಲ ಇಲ್ಲ ಅನ್ನಿಸ್ತದೆ ನನಗೆ. ಯಾಕಂದ್ರೆ ನಾವು ಮೇಂಟೈನ್ ಮಾಡೋದು, ಒಬ್ಬರ ಕುಂಡ್ರದಲ್ಲಿ 4 ಮಂದಿ ಕೂಡ್ತಾರೆ. ಬರೋಬ್ಬರಿ ಸರ್ಕಾರದ ಒಂದು ವಸ್ತು ಐತಪ್ಪ ಅಂತಂದ್ರೆ ಅದ್ರದ್ದು ಎಲ್ಲರಿಗೂ ಉಪಯೋಗ ಆಗ್ಬೇಕು. ಏ ನಾ ದುಡ್ಡು ಕೊಟ್ಟಿದ್ದೇನೆ ಒಬ್ಬನ ಅಂಥೇಳಿ 10 ಮಂದಿ ಕುಂತ ಮುರಿದು ಹೋಗಿ ಅದು ಏ ನಾ ಸಾರ್ವಜನಿಕದ ಅಂತೇಳಿ ಅಲ್ಲಿ ಆಸ್ತಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದ್ರೆ ಯಾರು ಲಾಭ ಯಾರು ಹೊಣೆದಕ್ಕೆ? ನಾವು ಅಲ್ಲ. ಮತ್ತು ನಮ್ಮಿಂದ ನಾವು ಕಟ್ಟಬೇಕು. ಅದ್ರ ಸಂಬಂಧ ಏನು ಮಾಡಬೇಕು, ಯಾವುದೋ ಒಂದು ಇವು ಸರ್ಕಾರದ ನುತ್ತುಂಬೆಟ್ಟ ಆಗಲಿ, ಗ್ಲಾಸ್ ಹೌಸ್ ಆಗಲಿ, ಉಣಕಲ್ ಕೆರೆ ಆಗಲಿ, ಇಲ್ಲಿ ತೊಳನ್ ಕೆರೆ ಆಗಲಿ, ಸಾರ್ವಜನಿಕ ದಯವಿಟ್ಟು ಬಂದ್ರೆ ನಿಮ್ಮ ನಿಮ್ಮ ಫ್ಯಾಮಿಲಿಗಳಿಗೆ ನೀವು ಮೇಂಟೈನ್ ಮಾಡಿರಿ, ಕಸ ಕಡ್ಡಿ ಅಲ್ಲೆಲ್ಲ ಚೆಲ್ಬೇಡ್ರಿ. ಬರ್ಲಿಕ್ಕತ್ತಾರ ಬಟ್ ಇಲ್ಲಿ ಸಮಸ್ಯೆ ಇರೋರ್ಗೆ ಇಲ್ಲಿ ಏನು ಸಮಸ್ಯೆ ಇದೆ ಇಲ್ಲಿ ಇದ್ದವ್ರ ಸ್ಥಳೀಯರಿಗೆ ಗೊತ್ತಾಗ್ತದೆ. ಏನು ಸಮಸ್ಯೆ ಇದೆಯಪ್ಪ ಅಂತಂದ್ರೆ ಮೇಂಟೆನೆನ್ಸ್ ಬರೋಬ್ಬರಿ ಮಾಡ್ತಾ ಇಲ್ಲ, ದುಡ್ಡು ಬರ್ತಾ ಇದೆ ಬರೋಬ್ಬರಿ ಮೇಂಟೆನೆನ್ಸ್ ಮಾಡಲಿಕ್ಕೆ. ಆದರೂ ಅವರು ಪೇಮೆಂಟ್ನು ಕೊಡಬೇಕಲ್ಲ, ಎಷ್ಟು ಮಂದಿ ವಾಚ್ ಮಾಡ್ತಾ ಇದ್ದಾರೆ, ಎಷ್ಟು ಮಂದಿ ಗೈಡ್ ಮಾಡ್ತಾರೆ, ಅವ್ರಿಗೆ ಪೇಮೆಂಟ್ ಕೊಡಬೇಕಲ್ಲ. ಅದು ಅಷ್ಟು ಇನ್ನೂ ದುಡ್ಡು ಬರ್ತಾ ಇಲ್ಲ. ಇದು ಸ್ವಲ್ಪ ನೀರು ಸ್ವಚ್ಛತಾ ಮಾಡಬೇಕು, ಅಲ್ಲೆಲ್ಲ ಹೋದಕ್ಕೊಂದು 8 ಮೋಟ್ರ್ ಹಚ್ಚಬೇಕು, ಕ್ಲೀನ್ ಮೇಂಟೈನ್ ಮಾಡಬೇಕು. ಮತ್ತು ಇವರು ಸಾರ್ವಜನಿಕರೂ ಅದಕ್ಕೆ ಕೋಆಪ್ರೇಷನ್ ಕೊಡಬೇಕು. ನಾವು ವಾಕಿಂಗ್ ಬಂದವರು, ನಾವು ಎಷ್ಟೆಷ್ಟು ಏನೇ ಆಗ್ತಿಲ್ಲ, ನಮ್ಮ ಕಡೆ ಏನೇ ಆಗ್ತದೆ ಸಹಾಯ ಮಾಡ್ತಿತ್ತು. ಪಾಪ ಕೆಲವರು ವಾಕಿಂಗ್ ಬಂದವರು ಕಸ ಹೊಡೆದಿರ್ತಾರೆ, ಅಲ್ಲೆಲ್ಲ ಎಲ್ಲೆಲ್ಲ ಹಳಿ ಬಿದ್ದಿರ್ತಾವೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಆದರೆ ಇಷ್ಟು ಹೇಳ್ಬೇಕಂತಂದ್ರೆ ಮೋದಿಜಿಯವರು ಬಂದಿಂದ ಎಲ್ಲರೂ ಎಚ್ಚೆತ್ಕೊಂಡ್ರೆ ಇದು ಎಚ್ಚೆತ್ಕೊಂಡಿದ್ದ ಫುಲ್ ಲೈಫ್ ಲಾಂಗ್ ಎಚ್ಚೆತ್ಕೋಬೇಕಂತ ಅನಿಸ್ತದೆ ನನಗೆ. ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಮ್ಮ ಶಾಸಕರಾಗಲಿ ಅಥವಾ ನಮ್ಮ ಸಂಸದರಾಗಲಿ ಎಲ್ಲರೂ ಕೂಡಿಸಿ ಮಾಡಿದ್ದಾರೆ. ಬಟ್ ಇದರಲ್ಲಿ ಒಂದು ಏನು ಗೊತ್ತಾನೆ, ಪ್ರತಿಯೊಂದು ಕೂಡ ನಾವು ಯಾವುದೇ ಒಂದು ಈ ಕಾರ್ಪೊರೇಷನ್ ಆಗಲಿ ಅಥವಾ ನಿಮ್ಮ ಸ್ಮಾರ್ಟ್ ಸಿಟಿ ಆಗಲಿ ಅಥವಾ ಪ್ರತಿಯೊಂದು ಸರ್ಕಾರದ ಮೇಲೆ ಹಾಕೋದು ನನ್ನ ಅಷ್ಟು ಸಮಂಜಸ ಅಲ್ಲ ಅನ್ನಿಸ್ತದೆ. ಯಾಕಂದರೆ ನಮ್ಮ ನಾಗರಿಕರ ಪ್ರಜ್ಞೆ ಕೂಡ ಇದೆ, ಅದು ಚಿಕ್ಕವರು ಇರ್ಬೋದು ದೊಡ್ಡವ್ರು ಇರ್ಬೋದು. ಆ ಒಂದು ನಿಟ್ಟಿನಲ್ಲಿ ಇನ್ನೂ ಕೂಡ ಸಾಕಷ್ಟು ನಮ್ಮ ಒಂದು ಜನರಲ್ಲಿ ಆ ಒಂದು ಪ್ರಜ್ಞೆ ಮೂಡಬೇಕಾಗಿದೆ. ಆ ಪ್ರಜ್ಞೆ ಮೂಡಿಗೋಸ್ಕರ ನಾವೆಲ್ಲ ಒಂದು ಸಾರ್ವಜನಿಕ ಕಾರ್ಯಕ್ರಮ ಅಂದರೆ ಈ ಎಲ್ಲ ಬೆಳಿಗ್ಗೆ ಬಂದಿರ್ತಾರಲ್ಲ ಎಲ್ಲ ಅವ್ರಿಗೆಲ್ಲ ಹಮ್ಮಿಕೊಳ್ಬೇಕಂತ ನನ್ನ ಆಶಯ ಇದೆ. ಆದರೂ ಕೂಡ ನಾವು ಸರ್ಕಾರಕ್ಕಾಗಲಿ ಅಥವಾ ನಮ್ಮ HDMC ಆಗಲಿ ಸ್ಮಾರ್ಟ್ ಸಿಟಿ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅವರು ಸ್ಮಾರ್ಟ್ ಸಿಟಿ ಮೇಲೆ ಹಾಕೋದು, ಸ್ಮಾರ್ಟ್ ಸಿಟಿ ಅವರು ಕಾರ್ಪೊರೇಷನ್ ಮೇಲೆ ಹಾಕೋದು, ಈ ಥರದ ಒಂದು ವ್ಯಾಜ್ಯಗಳು ನಡೀತಾ ಇರ್ತದೆ. ಆದರೂ ಕೂಡ ನಿರಂತರವಾಗಿ ಈ ಕಾರ್ಯ ನಡೀಬೇಕಂದ್ರೆ ನಮ್ಮ ಸರ್ಕಾರದ ಜೊತೆಗೆ ನಾವು ನಮ್ಮ ನಾಗರಿಕರ ಒಂದು ಪ್ರಜ್ಞೆ ಕೂಡ ಮೂಡಬೇಕಂತೇಳಿ ನನಗನ್ನಿಸ್ತದೆ. ಆ ಒಂದು ನಾಗರಿಕರ ಪ್ರಜ್ಞೆ ಮೂಡಿದರೆ ಇದು ಒಂದು ಒಳ್ಳೆಯ ಸ್ಥಾನ ಆಗಲಿಕ್ಕೆ, ಅಂದರೆ ಹುಬ್ಬಳ್ಳಿ ಧಾರವಾಡೊಳಗೆ ಅದು ವಿಶೇಷವಾಗಿ ಈ ಭಾಗದಲ್ಲಿ ಒಳ್ಳೆಯ ಒಂದು ತೋಳ್ಕೆರೆ ಒಂದು ಸ್ಪಾಟ್ ಅಂತೇಳಿ ನನ್ನ ಅನಿಸಿಕೆ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನ ಹಿಂಗದಲ್ಲ, ಬೆಳಿಗ್ಗೆ ತನ್ನ ಕೆಲಸಗಳು ತಾನು ತೊಡ್ಕೊಂಡ್ಬಿಟ್ಟಿರ್ತಾನೆ, ಏನಪ್ಪ ಹೋಗ್ಬಿಡು ನನಗೆ ಅದಕ್ಕೆ ಬೇಕು ಅನ್ನುವಂಥ ಒಂದು ಮನೋಭಾವನೆ ಇದೆ. ಬಟ್ ಆ ಒಂದು ಪ್ರಜ್ಞೆ ಮೂಡಬೇಕಂತಂದ್ರೆ ಅವರ ಸ್ವ ಇಚ್ಛೆ, ಅಂದರೆ ಸ್ವತಂತ್ರವಾಗಿ ಅವ್ರು ಬಂದು ಮಾತಾಡಿ ಇದನ್ನು ಮಾಡಬೇಕಾಗ್ತದೆ. ಯಾಕಂದರೆ ಪ್ರತಿಯೊಂದು ನಾವು ಬೇರೆಯವ್ರ ಮೇಲೆ ದೋಷ ಮಾಡೋದಿಲ್ಲ, ನಮ್ಮ ಕರ್ತವ್ಯ ಏನು, ನಾವು ಹಕ್ಕು ಬಗ್ಗೆ ನಾವೆಲ್ಲ ಮಾತಾಡ್ತೀವಿ, ಆದರೆ ಕರ್ತವ್ಯ ಬಗ್ಗೆ ಯಾರು ಮಾತಾಡೋದಿಲ್ಲ. ಹಕ್ಕು ಅಂದರೆ ಅದು ಬೇಕು ಇದು ಬೇಕು ಎಲ್ಲ ಹೇಳ್ತಾನೆ, ನಮ್ಮ ಒಂದು ಕರ್ತವ್ಯ ಏನದಲ್ಲ ಕರ್ತವ್ಯ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ನನ್ನ ಕೆಲವೊಂದು ವಿಷಯದಲ್ಲಿ ನಾವು ಅಂದರೆ ಏನು, ಮನುಷ್ಯ ಆ ಒಂದು ವಿಚಾರದಲ್ಲಿ ಆ ಒಂದು ವಾತಾವರಣದಲ್ಲಿ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಹತ್ಬಿಟ್ಟಾನೆ. ಅಂದರೆ ನಾಗರಿಕರ ಪ್ರಜ್ಞೆ ಅನ್ನೋದು ಬರ್ಬರ್ತಾ ಕಡಿಮೆ ಆಗ್ಲಿಕ್ಕೆ ಹತ್ತದ, ಅದು ಕೂಡ ಆಗ್ಬೇಕಾಗಿದೆ. ಕ್ಲೀನ್ ಭಾಳ ಚೆನ್ನಾಗಿದೆ ಸರ್ ಇಲ್ಲಿದ್ದು, ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಬೆಂಗಳೂರು ಥರ ಇಂಪ್ರೂವ್ಮೆಂಟ್ ಆಗಬೇಕು.
ಆಗಬೇಕಂದ್ರೆ ಇಲ್ಲಿ ಜನನೂ ಸಹಕರಿಸಬೇಕು. ಮತ್ತು ಇಲ್ಲಿ 9 ಗಂಟೆ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ, ಅದನ್ನು ಪೊಲೀಸರು ಬಂದು ಇನ್ಕ್ವೈರಿ ಮಾಡಬೇಕು. ಈ ಥರ ಆಗಬಾರ್ದು, ಇಲ್ಲಿ ಅಂತಿಂತ ಜನ ಬರೋಂಗಿಲ್ಲ, ಚೆನ್ನಾಗಿ ಚಲೋ ಜನ ಬರ್ತಾರೆ. ಇಂಥಲ್ಲಿ ಅಂತಿಂತ ಜನ ಬಂದರೆ ಇಲ್ಲಿ ಇದು ಗಾಳದ ವಾತಾವರಣ ಕೆಟ್ಟು ಹೋಗ್ತೈತಿ, ಆದರೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅಂದರೆ ಇಲ್ಲಿ ಆಲ್ಮೋಸ್ಟ್ ಫ್ಯಾಮಿಲಿ ಸರೌಂಡಿಂಗ್ ಫ್ಯಾಮಿಲಿ ಜಾಸ್ತಿ ಬರ್ತಾ ಹೋಗುತ್ತೆ, ಇದು ಲೋವರ್ ಸ್ಪಾಟ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಆಲ್ಮೋಸ್ಟ್ ಆಜುಬಾಜು ಫ್ಯಾಮಿಲಿದೇ ಸರ್, ಇದು ಗಾರ್ಡನ್ ಆಗಿದ್ದೆ, ಬಟ್ ಲೋವರ್ ಪಾಯಿಂಟ್ ಆಗೈತಿ, ಲೋವರ್ ಪಾಯಿಂಟ್ ಆಗಬಾರ್ದು. ಇದು 4 ಜನ ತಿಳ್ಕೊಬೇಕು ಇದ್ರ ಬಗ್ಗೆ, ಲೋವರ್ ಪಾಯಿಂಟ್ ಆಗಬಾರ್ದು. ಇದು ಸಾರ್ವಜನಿಕರದ ಗಾರ್ಡನ್ ಇದೆ, ಇದು ಲೋವರ್ ಪಾಯಿಂಟ್ ಗಾರ್ಡನ್ ಅಲ್ಲ. ಲೋವರ್ ಪಾಯಿಂಟ್ ಆದರೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗ್ಬೇಕು, ಬಟ್ ಅವ್ರು ಒಂದು 20 ರೂಪಾಯಿ ಕೊಟ್ಟು ಒಂದು 500 ರೂಪಾಯಿದು ಲಾಡ್ಜಿಂಗ್ ಇದೆ ಮಾಡಿಬಿಟ್ರೆ. ಇಲ್ಲಿ ಇದು ಲಾಡ್ಜಿಂಗ್ ಅಲ್ಲ, ಇದು ಲಾಡ್ಜಿಂಗ್ ತಿಳ್ಕೊಂಡು ಅವ್ರದ್ದು ಲೋವರ್ ಪಾಯಿಂಟ್ ಅವ್ರ ವೈಯಕ್ತಿಕ, ಬಟ್ ಇಲ್ಲಿ ಬರಬಾರ್ದು ಅವರು. ಈ ನಮ್ಮ ಗಾರ್ಡನ್ ಇದೆ ಅಲ್ರಿ, ಈ ಗಾರ್ಡನ್ ಒಳಗೆ ಈಗ ಪ್ಲಾಸ್ಟಿಕ್ ಬಾಟ್ಲು ಆ ಥರ ಈ ಥರ ಕಸ ಎಲ್ಲ ಹರಡ್ತಿದ್ದಾರೆ. ನಾವೊಂಥರ ಸಿಂಗಾಪುರ್ ಹೋಗಿ ಬಂದಿದ್ದೀನಿ, ಅಲ್ಲಿ ಥರ ನೋಡಿದ್ರೆ ಏನ್ರಿ, ಈಗ ಫ್ರೀಯಾಗಿ ವಾಟರ್ ಸಪ್ಲೈ ಇರ್ತದೆ ಇಲ್ಲಿ ಗಾರ್ಡನ್ ಹೋಗತ್ತೆ. ಆಟೋಮೆಟಿಕ್ಲಿ ಅವ್ರು ನೀರು ಸಿಗ್ತಾ ಇತ್ತಂದ್ರೆ ಅವ್ರು ಬಾಟ್ಲ್ ಖರೀದಿ ಮಾಡಲ್ಲ. ಇಲ್ಲಿ ನಮ್ಮಲ್ಲಿ ಏನಿದೆ, ವ್ಯಾಪಾರ ಆಗಲಿ ಟೆಂಡರ್ ಆಗಲಿ ಅನ್ನೋ ಕಾರಣಕ್ಕಾಗಿ ಬಾಟಲ್ಸ್ ಅವೆಲ್ಲ ಈ ಪ್ಯಾಕೆಟ್ಸ್ ಅವೆಲ್ಲ ಇಡ್ತಿದ್ದಾರೆ, ಚೀಪ್ ಪ್ಯಾಕೆಟ್ ಅಲ್ಲ. ಇಲ್ಲೇನಿದ್ದೀರಿ, ಈಗ ವಾಟರ್ ಸಿಸ್ಟಮೇ ಐತಿ, ಓಪನ್ ಆಗಿಟ್ರಂತಂದ್ರೆ ಯಾರೋ ಆದರೂ ಈಸಿಯಾಗಿ ಅದನ್ನು ನೀರು ಕುಡಿತಾರೆ. ನೀರು ಕುಡಿಯೋಂಗಿದ್ದಾಗ ಬಾಟ್ಲ್ ಯಾರು ತೊಗೊಳಲ್ಲ. ಆ ಥರ ಏನೈತಿ ನಮ್ಮ ಗಾರ್ಡನ್ ಒಳಗೆ, ನಮ್ಮ ದೇಶದೊಳಗೆ ಅಲ್ಲಲ್ಲಿ ಈಗ ಫ್ರೀ ವಾಟರ್ ಸಿಸ್ಟಮ್ ಮಾಡಿಬಿಟ್ರೆ ಅಂತಂದರೆ ಈ ಬಾಟ್ಲು ಆದಿದ್ದು ಎಷ್ಟೋ ನಮ್ಮ ದೇಶ ಕಲುಷಿತ ಆಗೋದು ಉಳಿತದೆ ಅಂತ ನನ್ನ ಅನಿಸಿಕೆ. ಸಾರ್ವಜನಿಕರು ಸಹಕರಿಸ್ಬೇಕಾದಾಗ ನಮ್ಮ ಸಾರ್ವಜನಿಕರ ಎಷ್ಟು ನಾವು ಕೈ ಜೋಡಿಸ್ತೀವಿ ಅಷ್ಟು ಸರ್ಕಾರಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ನಾ ಎರಡೂ ಈಗ ಜೋಡೆತ್ತು ಎರಡೂ ಇಕ್ಕಲು ಇದ್ದಾಗ ದೇಶ ಉನ್ನತಿಗೆ ಸಾಗುತ್ತೆ ಅಂತ ನನ್ನ ಅನಿಸಿಕೆ.